ನಟಿಯರ ಕೊರತೆ ಬರುತ್ತೆ. ಜೀ ಕನ್ನಡದ ಈ ಪ್ರಯತ್ನ ಬಹುಶಃ ದೇಶದಲ್ಲಿ ಬೇರೆ ಯಾರು ಮಾಡದೇ ಇರೋ ಪ್ರಯತ್ನ ಅಂತ ಕಾಣುತ್ತೆ. ನಂಗೆ ಗೊತ್ತಿಲ್ಲ, ಇದು ನಾನು ನೋಡುತ್ತಿರುವ ಕನ್ನಡದಲ್ಲಂತೂ ಇದು ತುಂಬಾ ಹೊಸದು ಮತ್ತು ಇದು ಮೊದಲನೇ ಸೀಸನ್ ಅಂತ ಕಾಣುತ್ತೆ. ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಮತ್ತು ಇವ್ರಿಗೆ ಮಹಾನಟಿ ಅಂತ ನೇರವಾಗಿ ಕರೀತಿಲ್ಲ ಇವರು. ಈಗ ಇವ್ರ ಫೋಟೋಸ್ಗಳು ಏನಿದೆ ಇಲ್ಲಿ, ಇವ್ರುಗಳು ಆಲ್ರೆಡಿ ಮಹಾನಟಿ ಅಂತ ಸುಮ್ಮನೆ ಇದಿಲ್ಲ, ಆಡಿಷನ್ ಆಗಿದೆ. ಆಡಿಷನಲ್ಲಿ ಎಷ್ಟೋ ಜನ ಸೆಲೆಕ್ಟ್ ಆಗಿದ್ದಾರೆ. ಸೆಲೆಕ್ಟ್ ಆದಂಥ ಹಂತ ಹಂತವಾಗಿ ಸಾಕಷ್ಟು ಎಕ್ಸಸೈಸ್ಗಳಾಗಿದ್ದಾವೆ ಇವ್ರಿಗೆ. ಇವರಿಗೆ ಮೆಂಟರ್ಸ್ಗಳು ಇರ್ತಾರೆ, ಅಭಿನಯದ ಎಲ್ಲ ಪಾಠಗಳನ್ನು ಆಗಿದ್ದಾವೆ ಇವರಿಗೆ. ದೈಹಿಕ ಭಾಷೆ ಮತ್ತು ವಾಚಿಕಾಭಿನಯ, ಆಂಗಿಕ, ಸಾತ್ವಿಕ, ಆಹಾರ್ಯ ಎಲ್ಲದರ ಅಭಿನಯದ ಪಾಠಗಳನ್ನು ಹೇಳಿಕೊಟ್ಟು ಆನಂತರ ಇವರನ್ನು ಕೆಲವೊಂದು ಇದನ್ನು ಕೊಟ್ಟು ಆ ಪ್ರೋಸೆಸ್ಸು ಇದನ್ನೆಲ್ಲ ಟೋಟಲಾಗಿ ಡಿಸೈನ್ ಮಾಡಿರುವ ಜೀ ಕನ್ನಡದ ಟೀಮ್ಗೆ ನಾವು ಅಭಿನಂದಿಸಬೇಕಾಗ್ತದೆ. ಯಾಕಂದರೆ ತುಂಬ ಶ್ರದ್ಧೆಯಿಂದ ಇವತ್ತು ಎಷ್ಟೋ ಜನ ನಟಿಯರು ಮಾಡೆಲಿಂಗಿಂದ ಏಜೆನ್ಸಿ ಕಡೆಯಿಂದ ನನಗೆ ಬರುತ್ತೆ, ಅಪ್ರೋಚ್ ಆಗುತ್ತೆ ಮತ್ತು ನೇರವಾಗಿ ಹೇಳ್ತಾರೆ, ಸರ್ ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ, ನಾನು ತುಂಬ ಚೆನ್ನಾಗಿ ಸ್ಟೈಲಿಶ್ ಇದಾಗ್ತೀನಿ, ಐ ಆಮ್ ಗುಡ್ ಫಾರ್ ಎನಿ ಕೈಂಡ್ ಆಫ್ ಡ್ರೆಸ್ಸು ಅನ್ನೋ ಥರ ಎಲ್ಲ ಹೇಳ್ತಾರೆ. ಅದಲ್ಲ, ಮುಖ್ಯವಾಗಿ ನನ್ನ ದೇಹ ಭಾಷೆಯನ್ನು ನಾನು ಪಾತ್ರಕ್ಕೆ ಹೇಗೆ ಒಗ್ಗಿಸ್ಕೊಳ್ತೀನಿ, ನನ್ನ ವಾಚಿಕಾಭಿನಯವನ್ನು ನನ್ನ ಕಂಠವನ್ನು ಈ ಪಾತ್ರಕ್ಕೆ ನಾನು ಹೇಗೆ ಒಗ್ಗಿಸ್ಕೊಳ್ತೀನಿ, ಇಂಥ ಪ್ರೋಸೆಸ್ಸನ್ನು ತರಬೇತಿ ಕೊಟ್ಟು ಮಹಾನಟಿಯರನ್ನಾಗಿ ಮಾಡಿಕೊಟ್ಟಿರುವುದು ತುಂಬ ಸರಿಯಾದ ಕ್ರಮ. ಇದಕ್ಕೆ ನಮ್ಮ ನಿರ್ದೇಶಕರುಗಳ ಕಾಂಟ್ರಿಬ್ಯೂಷನ್ ಇಷ್ಟೇ. ಅವ್ರಿಗೆ ಅದೇ ದಾರಿಯಲ್ಲಿ ಸಾಕ್ತಾ ಒಂದು ಶೂಟಿಂಗ್ ಅಂದರೆ ಹೇಗಿರುತ್ತೆ, ಒಬ್ಬ ನಿರ್ದೇಶಕ ಒಂದು ಪಾತ್ರವನ್ನು ಹೇಗೆ ಅವನು ಮೊದಲು ಕಲ್ಪಿಸ್ಕೊಳ್ತಾನೆ ಮತ್ತು ಅದನ್ನು ಅವನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾನೆ, ಅದಕ್ಕೆ ನೀವು ಹೇಗೆ ಸಹಕರಿಸಬೇಕು. ಕೊನೆಯ ಹಂತದ ಅಂದರೆ ಶೂಟಿಂಗ್ ಸಂದರ್ಭದಲ್ಲಿ ಅವ್ರಿಗಾಗುವ ಪಾಠಗಳು ಇಂಥವು, ಇಂಥದ್ದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಅವರು ನಮ್ಮನ್ನು ಕರೆಸಿ ಇದನ್ನೆಲ್ಲ ಮಾಡಿಸಿದ್ರು. ಒಳ್ಳೆ ವೇದಿಕೆ, ಚೆನ್ನಾಗಿ ಇದನ್ನು ಬಳಸ್ಕೊಳ್ಳಿ. ಇನ್ನೂ ಹೆಚ್ಚೆಚ್ಚು ಸೀಸನ್ಸ್ಗಳಾಗಲಿ, ಹೆಚ್ಚೆಚ್ಚು ನಟಿಯರು ಸಿಗಲಿ. ಎಲ್ಲರೂ ನಟಿಯರು ಸಿಗಬೇಕು ನಮಗೆ, ನಾಯಕಿಯರಲ್ಲ. ಆ ಥರ ಆಗಲಿ. ನಟನೆ ಮುಖ್ಯ, ನಾಯಕ ನಟನೆ ಅನ್ನೋದೆಲ್ಲ ಇಲ್ಲ. ನಟನೆಯೇ ಈ ಮುಂದೆ ಬಹುಶಃ ಎಲ್ಲ ಫಾರ್ಮುಲಾಗಳು ಹೊಡಿತಾ ಇದ್ದಾವೆ, ಹೀರೋ ಹೀರೋಯಿನ್ನು ಅಂತ. ನಾನು ಯಾವುದೊಂದು ಸ್ಕ್ರಿಪ್ಟ್ ಬರಿತಾ ಇದ್ದೀನಿ, ಹೀರೋನೇ ಹೀರೋಯಿನ್ನೇ ಇಲ್ಲ. ನಮ್ಮ ನಿರ್ಮಾಪಕರು ಕಂಗಾಲಾಗ್ಬಿಟ್ರು, ಏನಪ್ಪ ಹೀರೋಯಿನ್ನೇ ಇಲ್ಲದೆ ಒಂದು ಸಿನಿಮಾ ಮಾಡ್ತಿದ್ಯಲ್ಲ ಅಣ್ಣ. ಹಾಗೆ ಅಣ್ಣ, ಇನ್ಮೇಲೆ ಕತೆ ನಾಯಕರಾಗಬೇಕಾಗತ್ತೆ, ಪಾತ್ರಗಳು ಇಂಪಾರ್ಟೆಂಟ್ ಆಗುತ್ತೆ. ಅದು ಆ ಥರದ್ದೊಂದು ಎಕ್ಸ್ಪೆರಿಮೆಂಟ್ಸ್ಗಳೆಲ್ಲ ಮುಂದೆ ಅದೇ ಆಗತ್ತೇನೋ ಅಂತ ಅನ್ನಿಸ್ತಿದೆ. ಅಂಥದ್ದಕ್ಕೆ ತಯಾರಾಗಲಿ ಈ ಹೆಣ್ಣುಮಕ್ಕಳು, ಸಾಕಷ್ಟು ನಟಿಯರಾಗಲಿ ನಟಿಯರಾಗಲಿ, ಆಮೇಲೆ ಮಹಾನಟಿಯರು ಅದು ಜನ ಕೊಡ್ತಾರೆ ಆ ಬಿರುದು, ಅದಾಗಲಿ ಅಂತ ಹೇಳಿ ಆಶಿಸ್ತೀನಿ. ತುಂಬ ಒಳ್ಳೆ ಇನಿಷಿಯೇಟಿವ್ ಇದು ಜೀ ಕನ್ನಡ ಮಾಡ್ತಿರೋದು. ಸೊ ಶುಭವಾಗಲಿ ಎಲ್ಲ ನಟಿಯರಿಗೂ, ಆಲ್ ದ ಬೆಸ್ಟ್ ಹೇಳ್ತೀನಿ. ಇವಳ ಹೆಸರು ಪ್ರಿಯಾಂಕಾ ಅಂತ, ಮೈಸೂರು ಹುಡುಗಿ. ಪ್ರಿಯಾಂಕಾಗೆ ನಾನು ಡೈರೆಕ್ಟ್ ಮಾಡಿದ್ದೀನಿ ಒಂದು ಶಾರ್ಟ್ ಫಿಲ್ಮನ್ನು. ಇಲ್ಲಮ್ಮ, ನನಗೆ ಪಾತ್ರ, ನಾನು ಪಾತ್ರವಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆದರೆ ನಾನು ಸ್ಕ್ರಿಪ್ಟ್ನ ಡಿಸೈನ್ ಮಾಡ್ಕೊಂಡಿರೋದು ಆ ಪಾತ್ರಕ್ಕೆ ಹೆಚ್ಚು ಕೆಲಸ ಸಿಗಬೇಕು, ಎಲ್ಲ ರೀತಿಯ ಎಮೋಷನ್ಸ್ಗಳನ್ನು ತೋರಿಸೋದಕ್ಕೆ ಅವಳಿಗೆ ಎಲ್ಲ ರೀತಿಯಿಂದ ಕೂಡ. ನಮಗೆ ಅವ್ರು ಹೇಳಿದ್ದು 5-6 ನಿಮಿಷ ಮಾಡಿ ಅಂತ, ನಾವು ಗೊತ್ತಲ್ಲ, ನಾವು ಕೈ ಹಾಕಿದ್ರೆ ಸ್ವಲ್ಪ ವಿಸ್ತಾರವಾಗಿ ಹೋಯಿತು. ಮತ್ತು ಬರೀ ಆಕೆಯ ಇದನ್ನು ಮಾತ್ರ ತೋರಿಸ್ಲಿಕ್ಕಾಗಲ್ಲ, ಒಂದು ಕಥೆ ಬೇಕಾಗುತ್ತೆ, ಒಂದು ಪಾತ್ರ ಬೇಕಾಗುತ್ತೆ, ಅದಕ್ಕೊಂದು ಆರಂಭ ಬೇಕಾಗುತ್ತೆ, ಒಂದು ಜರ್ನಿ ಬೇಕಾಗುತ್ತೆ, ಒಂದು ಅಂತ್ಯ ಬೇಕಾಗುತ್ತೆ. ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಸ್ಕ್ರಿಪ್ಟ್ ಮಾಡಿ ಆಕೆಗೆ ಹೆಚ್ಚು ಒಳ್ಳೊಳ್ಳೆ ಡೈಲಾಗ್ಸ್ಗಳನ್ನ ಕೊಟ್ಟು ಆಕೆ ಎಕ್ಸ್ಪ್ರೆಷನ್ ಮಾಡೋದಕ್ಕೆ ಒಂದು ಇದು ಮಾಡೋ ಥರದ್ದು ಒಂದು ಪಾತ್ರ ಕ್ರಿಯೇಟ್ ಮಾಡಿ ನಾನು ಮಾಡಿದ್ದೀನಿ. ಸೊ ಆಲ್ ದ ಬೆಸ್ಟ್ ಜೀ ಕನ್ನಡದ ಈ ಒಂದು ಇನಿಷಿಯೇಟಿವ್ಗೆ, ಶುಭವಾಗಲಿ.